ಕಾಂತಾರ ಎಲ್ಲ ನೋಡಿದ್ಯಾ? ಹೌದು. ಎರಡನೇ ಭಾಗ. ನಾನು ಭ್ರಮರ ಗುಂತಳ ಅಭಿವೃದ್ಧಿನಿ ತೈಲ ಹಾಕು. ಹಾಗೆಲ್ಲ ಭ್ರಮರ ಗುಂತಳೆ ಆಗಿದೆ. ಆಗಲಂತೆ ಆಗಲಂತೆ ನಿನ್ನ ಹುಬ್ಬುಗಳು ಹುಬ್ಬುಗಳು ಅಲ್ಲವೇ ಅಲ್ಲ ರಾಮನ ಕೈಯ ಕಪ್ಪಿಲುಗಳೇ. ಹೋಲಿಕೆ ಭೂಮಧ್ಯ ತಿಲಕವನ್ನು ಎದ್ದು ಕಾಣುತ್ತಾ ಇದೆ. ಆಹಾ ನಿನ್ನ ನಾಸಿಕ ಚಂಪಕ ನಾಸೆ ಕಣ್ಣುಗಳು ಹೇಗಿವೆ ಹೇಗಿವೆ ನೀರಿನಂತೆ ಚಲಿಸುತ್ತಾ ಇವೆ. ಇದೇನಿದು ನಿನ್ನ ಕಪೋಲದಲ್ಲಿ ನನ್ನ ಪ್ರತಿಬಿಂಬವನ್ನೇ ನಾನು ಕಾಣ್ತಾ ಇದ್ದೇನೆ. ಹೌದೇ ದರ್ಪಣ ಕಪೋಲೇ ಇದ್ದೀಯ. ಇದೇನಿದು ತುಟಿಗಳು ಹೇಗಿವೆ ಹಣ್ಣಾದ ತೊಂಡೆಯನ್ನು ಇದೀಗ ತಾನೇ ಕತ್ತರಿಸಿದ್ದಾಗಿ ಅದು ಮಾತ್ರವಲ್ಲ ಹಾಗೆ ದಂತಪಂಕ್ತಿಗಳು ಹೇಗಿವೆ ದಂತಪಂಕ್ತಿಗಳನ್ನು ಕಾಣ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ ಕಂಠ ಹೇಗಿದೆ ಹೇಗಿದೆ ಕಂಠದಾಗೆ. ಹೌದೇ ಅದು ಬಿಡು ಹಿಂಬಾರ ಮುಂಬಾರ ಎಲ್ಲವೂ ಸರಿಯಾಗಿಯೇ ಇದೆ. ಸ್ತ್ರೀ ಸಹಜವಾಗಿ ಇರಬೇಕು. ಹೌದೌದು ಇಷ್ಟು ನಿನ್ನನ್ನು ಕಂಡ ಮೇಲೆ ಒಂದು ಹೆಜ್ಜೆ ಮುಂದಿನ ಎಂದು ನನ್ನ ಈ ಕಾಲುಗಳು ಪ್ರತಿಭಟನೆಯನ್ನು ಕಾಲು ಬಂದ ನಮ್ಮಲ್ಲಿ ಒಳ್ಳೆ ಪಂಡಿತ ಇದ್ದಾರೆ. ಕಾಲುಗಳು ಮುಂದೆ ಹೋಗಲಾರೆ ಹೋಗಲಾರೆ ಆ ಪ್ರತಿಭಟನೆ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನೀನು ಸಾಹಿತಿ. ಏನೇ ಸಾಹಿತಿ? ಓಹೋ ಸಾಹಿತಿ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತೀನಿ. ಹೌದಲ್ಲ ಹಾಗಾಗಿ ಯಾರು ನೀನು ಅಂದರ ಬೆಡಗಿ ನಿನಗೆ ಇದ್ದವರು ಇದ್ದಾರೆ ಇದ್ದವರಿಗೆ ತಲೆ ಸರಿ ಉಂಟೇನೆ ಈಗ ನಿನಗೆ ಹೆತ್ತವರು ಇದ್ದಾರಲ್ಲ ನೀನು ಒಪ್ಪಿಕೊಂಡಿದ್ದೆ ಅದು ಸಾಕು. ಹಾಗಲ್ವೇ ಇದ್ರೆ ಇಂತಹ ಸುರ ಸುಂದರಾಂಗಿಯನ್ನು ಘನಘೋರವಾದ ಕಾಂತಾರದಲ್ಲಿ ಚರಿಸಲು ಬಿಟ್ಟಿದ್ದಾರೆ. ಅಪ್ಪ ಅಮ್ಮ ಇದ್ದ ರೀತಿಗೆ ಮಾಡ್ತಾ ಇದ್ದ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ. ಯಾರು ನೀನು ಇದೆಲ್ಲ ಮಾತಾಡ್ತೀಯ ನನಗೂ ಪ್ರಶ್ನೆ ಇದೆ. ಪ್ರಶ್ನೆಗೆ ಪತ್ನಿ ಮೇಲೆ ಉತ್ತರ ಕೊಟ್ಟರೆ ಯಾರು
ಸರಿ ಕೆಲವರು ಹೀಗೆ ಕೇಳ್ತಾರೆ, ಆ ಚೆನ್ನಾಗಿದ್ದೀರಾ, ಇಲ್ಲ ಇಲ್ಲ ರೋಗಿಯಲ್ಲಿ ಮಲಗುತ್ತಿಲ್ವ ಎನ್ನುವುದು ಉತ್ತರ. ನೀವೇ ಹೇಗಿದ್ದೀರಿ ಎನ್ನುವುದು ಗೊತ್ತಿಲ್ಲ ಪ್ರಶ್ನೆ ಅಲ್ಲ, ಅದಕ್ಕೆ ಉತ್ತರ ಸರಿ ಆಯ್ತಲ್ಲ. ಹಾಗೆ ಕೂಡ ಕನಗೋರವಾದಂತಹ ಈ ಪ್ರದೇಶದಲ್ಲಿ ಅಪಾಶ ಭೂಮಿಗಳನ್ನು ನೀವು ಮಾಡಿದ್ದಂತ ಧೀರ ವೀರ ಶೂರಾತಿಶೂರ ವೀರ ಇಂಥದ್ದನ್ನು ನಮ್ಮ ಲಂಕೆಯಲ್ಲಿ ಕಾಣ್ತೀವಿ. ಹಾ ನೀನು ಯಾರು ಅಂತ ಗೊತ್ತಾಗಲಿಲ್ಲ, ತುಂಬ ಮಾತನಾಡಿದ್ದಿ ಸಂತೋಷ ಆಯ್ತು. ಅಲ್ಲದೇ ಇದ್ರೆ ಇಂಥ ಏಕಾಂತವಾದ ಪ್ರದೇಶದಲ್ಲಿ ನನ್ನಂತ ಏನು ಮನೆಯವರು ಕಾಣಿಸಿಕೊಳ್ಳುವಂತ ಅಪರಿಚಿತ ಪುರುಷ ಏನು ಮಾಡಿಬಿಡ್ತಾನೆ ಅಂತ ಹೇಳುದು ಕಷ್ಟ. ಹೌ ಕೆಲವು ಕಾಲದಲ್ಲಿ ಹಾಗೂ ಆಗ್ತದೆ ಅಂತ ಅಪಹರಣ ಮಾಡುದು, ಸ್ತ್ರೀಗೆ ದೋಷಣೆ ಮಾಡುದು, ಹೌ ಇದೆಲ್ಲ ಇದ್ದಂತೆ. ಆದ್ರೆ ಈಗ ಹಾಗಿಲ್ಲ, ಕಾಲದಲ್ಲಿ ವ್ಯತ್ಯಾಸ. ನನ್ನನ್ನು ಕೇಳಿದ್ದಿ, ಮಾತನಾಡಿಸಿದ್ದಿ, ಕಣ್ ತುಂಬ ನನ್ನನ್ನು ನೋಡಿ ನನ್ನ ಸೃಷ್ಟಿ ಹೇಗಿದೆ ಅಂತ ವರ್ಣನೆ ಮಾಡಿದ್ದು. ಸತ್ಯ ನನ್ನ ಸೃಷ್ಟಿ ಇರುವುದು ಚಂದವೇ ಆದರೂ ನಿನ್ನ ದೃಷ್ಟಿಯಿಂದ ನಿಂತ ಹಾಗಾಗ್ತದೆ. ಇಲ್ಲರೂ ಅವನ್ನು ಕೇಳುತ್ತೆ, ಅದೇ ಬಿಳಿಯ ಬಿಳಿಯಿಂದ ಏನಾಯ್ತು, ಬಿಳಿ ಜೀರಳೆ ಆಗಿ ನನ್ನ ಮಗಳಿದ್ದಾಳೆ ಚಂದ ಎಣ್ಣೆ ಕಪ್ಪು ಬಣ್ಣ ಲಕ್ಷಣ ಹಕ್ಕು ಮುಖದಲ್ಲಿ ಲಕ್ಷಣ ಎಷ್ಟುಂಟು, ದನ ಕಪ್ಪಾದ್ರೆ ಹಾಲು ಬಿಳಿಯಲ್ಲವ ಅಂತ ಮಾತಾಡ್ತಾರೆ. ಅಂದ್ರೆ ನೋಡುವ ದೃಷ್ಟಿ ಸರಿ ಇಲ್ಲ ಅಂತ, ದೃಷ್ಟಿ ಸರಿ ಬೇಕಾದ್ರೆ ಸರಿಯಾದ ದೃಷ್ಟಿಯಿಂದ ನನ್ನನ್ನು ವರ್ಣಿಸಿ ನಾನು ಯಾರು ಎಂಬ ಹಾಗೆ ನನ್ನ ಶಿಲ್ಪ ಮಾಡಿಕೊಂಡಿ. ಆ ಶಿಲ್ಪದ ಮೂಲಕವಾಗಿ ಮಾತನಾಡುತ್ತಾ ಇದ್ರು. ಆದ್ರೆ ನಿನಗೆ ಗೊತ್ತಿರಲಿಲ್ಲ, ಪ್ರಾಯಶ ಅನುಭವ ಕಡಿಮೆ ಅಂತ ಕಾಣ್ತದೆ. ಚಂದದ ಕೂಡ ಕರೆದು ನಿಲ್ಲಿಸಿ ಮಾತನಾಡಿಸಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು, ಇಟ್ಟದೇ ಬೇಕು ಗಂಟದೇ ಬೇಕು ಅದನ್ನು ಪ್ರದರ್ಶನ ಮಾಡಿ. ನಾನು ಯಾರು ಅಂತ ಹೇಳಬೇಕಾಗ್ತದೆ, ನನ್ನ ಎದುರಿಗೆ ಮಾತನಾಡುವ ಯಾರು ಅಂತ ಗೊತ್ತಾಗ್ಬೇಕು. ಹಾಗೆ ಗೊತ್ತು ಮಾತಾಡಿ ಎಣ್ಣೆನಾದ್ರು ಅವಳ ಬಗ್ಗೆ ಎಲ್ಲ ಬಿಚ್ಚಿಕೊಂಡು ನಾಳೆ ಅವಳ ವಿಳಾಸ ಉಳಿಸದೆ ಬರಬೇಕು ಅಂತ. ಹೌದಾ, ಮನೆಯಲ್ಲಿ ಮತ್ತೆ ಮನೆಗೆ ಹಾಡು ಬಾವಿಯೋ ಹಗ್ಗದ ತುದಿಯೋ ಅಥವಾ ಅಪ್ರಾಶನವೋ ಮಾಡಿಕೊಂಡು ಹೋಗ್ಬೇಕು. ಆದ್ದರಿಂದ ನೀನು ಯಾರು ಮಾತುಕತೆ ಮುಂದುವರಿಸಬಹುದು, ನಾನು ಯೋಚನೆ ಮಾಡುವ ಯಾವ ಊರಿಗೆ ಅರಸ ಮಹೆ. ನಿನ್ನ ಚೌಸ್ತುಗಳನ್ನು ನೋಡಿದ್ರೆ ಅರ್ಥಾತ್ ವೇಷಭೂಷಣ ಗಮನಿಸಿದ್ರೆ ಒಂದು ನಾಡನ್ನು ಆಳುವ ದೊರೆ ಅಂತ ಅರ್ಥ ಆಗ್ತದೆ. ಸತ್ಯ ಆಗಿದ್ರೆ ಯಾರು ನೀನು ಸಹಜ ಹಾಗಾಗಿ ಉತ್ತರಿಸ್ತೇನೆ. ಯಾರೇನು ಕೇಳಿ ಬಂದ ಪಾತಾಳ ಲೋಕ ಏನು
ಕೇಳದೆ ನಾವು ಈ ಮೂರು ಲೋಕವನ್ನು ಹುಟ್ಟಾಡಿದ್ವಿ. ಹಾಗೆ ಮಾತಾಡಿದ್ರೆ ನಿಮ್ಮ ಟಿವಿ ಹಾಳಾಗ್ತದೆ. ಗೆದ್ದುವ ಅಂಕಿತದಲ್ಲಿ ಇರಿಸಿಕೊಂಡಿದ್ದೇನೆ. ಅಷ್ಟು ಮಾತ್ರವಲ್ಲ, ನನ್ನ ಪ್ರಜಾವರ್ಗದವರು ನನ್ನನ್ನು ಉತ್ಪನ್ನ ಅಂತ ಅಂತ ಹೌದು.
ಪರಪುರುಷರ ಹತ್ರ ಮಾತಾಡ್ಬೇಕಲ್ಲ, ಆಗ ಸ್ವಲ್ಪ ತಂತ್ರ ಸಹೋದರಿ ಆಗ ಸ್ವಲ್ಪ ನಾನು ನೀನು ಸಿಕ್ಕಿದ್ದಿ ಹೆಸರು ಒಳ್ಳೆ ಜೋಡಿ ಆಗ್ತದೆ, ಶತಗಂಟ ನೀನ್ ನಾಲ್ಕು ಅಕ್ಷರ ಸ್ವಲ್ಪ ನನಗೆ ನಾನು ನಾಲ್ಕು ಅಕ್ಷರ ನಿಮ್ಮ ಸಿಕ್ಕವರು ಮಾತಾಡೋ ಆ
ದಶಕಂಠನ ಹೆಸರಿನ ಜೊತೆಯಲ್ಲಿ ಶತಕಂಠ ಭಾವನಾಗಿ ಬೆರೆದ್ರೆ ಅವನಿಗೆ ಸಂತೋಷ ಆಗುತ್ತೆ.